ವಿದ್ಯಾರ್ಥಿಗಳೇ, ಈ ಒಂದು ಸಂಸ್ಕೃತಿ ಕುರಿತು ಒಂದು ಪ್ರಶ್ನಾರೂಪದಲ್ಲಿ ಉತ್ತರವನ್ನು ತಯಾರು ಮಾಡಿದ್ದೀನಿ. ಶಿವರಾಮ್ ಕಾರಂತರು ನಮ್ಮ ಸಂಸ್ಕೃತಿಯ ಹೆಮ್ಮೆ ಅನ್ನುವಂಥ ಒಂದು ಲೇಖನವನ್ನು ಬರೆದಿದ್ದಾರೆ. ಆ ಲೇಖನವನ್ನು ಇಟ್ಕೊಂಡು ನಾನು ಇಲ್ಲಿ ಒಂದು ಪ್ರಶ್ನೆಯನ್ನು ತಯಾರು ಮಾಡಿದ್ದೀನಿ. ಸಂಸ್ಕೃತಿಯ ಹೆಮ್ಮೆ, ಇದನ್ನು ಲೇಖಕರಾದ ಶಿವರಾಮ್ ಕಾರಂತರ ನುಡಿಯಲ್ಲಿ ವಿವರಿಸಿರಿ ಅಂತೇಳಿ. ಅಥವಾ ನಮ್ಮ ಸಂಸ್ಕೃತಿಯ ಹೆಮ್ಮೆ ಸಾಲದು, ಈ ಪಾಠದ ಆಶಯವೇನು ಅಂತೇಳಿ ಇದನ್ನ ಒಂದು ಉತ್ತರ ರೂಪದಲ್ಲಿ ನಾನು ಅದರ ಒಂದು ಆಶಯವನ್ನು ಹೇಳ್ತಾ ಹೋಗ್ತೀನಿ. ನಾನು ಪ್ರತಿಯೊಂದು ನಾಡಿನ ಸಾಹಿತ್ಯ, ಕಲೆ, ಜ್ಞಾನವೆಂಬುದು ಆ ದೇಶದ ಸಂಸ್ಕೃತಿಯನ್ನು ಸಾರುತ್ತದೆ. ಇಡೀ ಭಾರತವನ್ನು ಅಥವಾ ಇಡೀ ಭಾರತದ ಸಂಸ್ಕೃತಿಯನ್ನು ಅವಲೋಕಿಸಿದಾಗ ಅಲ್ಲಿ ನಮ್ಮ ಕರ್ನಾಟಕ ಸಂಸ್ಕೃತಿಯ ಅಲೆಗಳು ಹರಡಿದ್ದು ಕಂಡು ಬರುತ್ತದೆ. ಇದನ್ನು ಶಿವರಾಮ್ ಕಾರಂತವರು ಯಾವ ರೀತಿ ಅನ್ನೋದನ್ನು ಹೇಳ್ತಾ ಹೋಗ್ತಾರೆ. ಸಂಸ್ಕೃತಿ ಎಂಬುದು ಒಂದೆರಡು ದಿನಗಳಲ್ಲಿ ಬಂದದ್ದಲ್ಲ, ಶತಮಾನಗಳಿಂದ ಅಲ್ಲಿಯ ಜೀವನವು ನಡೆದು ಬಂದ ಪರಿಣಾಮವೇ ಸಂಸ್ಕೃತಿಯಾಗಿದೆ. ಒಂದು ಜನ ವರ್ಗ ಇನ್ನೊಂದು ಜನ ವರ್ಗದಿಂದ ಬೇರೆಯಾಗಿದೆ ಎಂಬುದು ಗುರುತಿಸಿ ತೋರಿಸಬಲ್ಲ ಶಕ್ತಿ ಸ್ವರೂಪವೇ ಸಂಸ್ಕೃತಿ ಎಂದು ತಿಳಿಸಿದ್ದಾರೆ. ಯಾರು? ಶಿವರಾಮ್ ಕಾರಂತರು. ನಮ್ಮ ದೇಶದಲ್ಲಿ ಅನೇಕ ವರ್ಣಗಳೊಡನೆ ಜನಾಂಗ ಸಂಪರ್ಕ ಒದಗಿ ನಮ್ಮಲ್ಲೇ ಉಳಿದು, ಈ ವರ್ಣ ಅಂದಾಗ ಒಂದಿಷ್ಟು ಮತಗಳು, ಜಾತಿಗಳಂತ ನಾವು ಹೇಳ್ತೀವಿ, ಆ ಬೇರೆ ಬೇರೆ ಜಾತಿಗಳ ಸಂಪರ್ಕ ಒದಗಿ ಅವರೆಲ್ಲ ಬಂದು ನಮ್ಮಲ್ಲೇ ಉಳಿದು ಅನ್ಯ ದೇಶೀಯ, ಅಂದರೆ ನಮ್ಮ ಭಾರತ ದೇಶದಲ್ಲೇ ಉಳಿದು ಅನ್ಯ ದೇಶೀಯ ಸಂಸ್ಕೃತಿ ನಮ್ಮವರೊಡನೆ ಬೆರೆತು ಹೋಗಿದೆ. ಸಂಸ್ಕೃತಿಯ ರೀತಿ ನೀತಿಗಳು ಅನುಕರಣೆಯಿಂದ ಬರುತ್ತವೆ. ಒಬ್ರು ಮಾಡೋದ್ರಿಂದ ಇನ್ನೊಬ್ರು ಅದನ್ನ ಹಂಗ ಆಚರಿಸ್ತಾ ಹೋಗ್ತಾರೆ, ಅದನ್ನ ಹಂಗೆ ಪರಂಪರೆಯಾಗಿ ಉಳಿದುಕೊಂಡು ಬಿಡ್ತದ. ಅದಕ್ಕೆ ಒಂದು ಉದಾಹರಣೆ ಹೇಳ್ತಾರೆ ಶಿವರಾಮ್ ಕಾರಂತರು. ಏನಂದ್ರೆ, ಒಳ್ಳೆಯ ಜನ ಕೆಲವು ಸಂಸ್ಕೃತಿಯಲ್ಲಿನ ಒಳ್ಳೆಯ ವಿಚಾರಗಳನ್ನು ಪಡೆಯುವಂಥದ್ದು, ಅದು ಸಹಜವಾದದ್ದು. ಇನ್ನೊಂದು ಉದಾಹರಣೆ, ಹೇಳ್ತಾರೆ ಯಾವುದಂದ್ರೆ, ಗಾಂಧೀಜಿಯಂತಹ ಪ್ರಭಾವಶಾಲಿ ಗುಣಗಳಿಂದ ಭರತ ಖಂಡದಲ್ಲಿ ಬಹುತೇಕ ವರ್ಣಗಳೊಡನೆ, ಅಂದರೆ ಜಾತಿಗಳೊಡನೆ ಜನಾಂಗಗಳ ಸಂಪರ್ಕ ಒದಗಿತು. ಇದರಿಂದ ಅಂದರೆ ಎಲ್ಲ, ಈಗ ಗಾಂಧೀಜಿಯವರು ಒಂದು ವಿಷಯವನ್ನು ಹೇಳಿದರು, ಏನಂದರೆ ಎಲ್ಲ ಜಾತಿ ಮತ ಧರ್ಮ ಎಲ್ಲರೂ ನಮ್ಮ ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ಅನ್ನೋಂಥದ್ದನ್ನು ಪ್ರಸ್ತುತಪಡಿಸಿದರು ಅವರು. ಇದರಿಂದ ಸುಸಂಸ್ಕೃತವಾದ ಸಂಸ್ಕೃತಿ ಎಲ್ಲರಲ್ಲೂ ಬೆರೆಯಿತು. ಅನ್ಯ ದೇಶೀಯ ಸಂಸ್ಕೃತಿಯು ನಮ್ಮವರೊಡನೆ ಬೆರೆತು ಆ ಸಂಸ್ಕೃತಿಗಳು ನಮ್ಮವೇ ಆಗಿ ಹೋದವು ಮತ್ತು ಅಲ್ಲೇ ಉಳಿದವು. ಆದರೆ ನಮ್ಮ ಮೇಲೆ ಪ್ರಭುತ್ವ ಮಾಡಿದ ಐರೋಪ್ಯ ಸಂಸ್ಕೃತಿ ನಮ್ಮದಕ್ಕಿಂತ ಭಿನ್ನವಾಗಿತ್ತು. ಅದನ್ನು ಅನುಕರಿಸುವ ಜನರೊಂದಿಗೆ ಅವರು ಏನಂತಂದರೆ, ಸತತವಾಗಿ ಅವರೊಂದಿಗೆ ಅನುಕರಿಸುತ್ತಾ ತೊಡಗಿದರು ಅನ್ನೋದಕ್ಕೆ ಕಾರಂತರು ಇನ್ನೊಂದು ಉದಾಹರಣೆ ಹೇಳ್ತಾರೆ. ಯಾವ ರೀತಿ ಅಂದರೆ, ಐರೋಪ್ಯನರು ಮೊಘಲರಂತೆ, ಹೂಣರಂತೆ ಮತ್ತು ಸಿಥಿಯನ್ನರಂತೆ, ಆರ್ಯರಂತೆ ನಮ್ಮೊಡನೆ ಬಂದು ನೆಲೆಸಿ ಸೆಣಸಿ ಒಂದಾಗಲಿಲ್ಲ. ಯಾಕಂದರೆ ಐರೋಪ್ಯನರು, ಬೇರೆ ದೇಶದವರು ಈ ಆರ್ಯರಂತೆ, ಆಮೇಲೆ ಸಿಥಿಲಿಯನ್ನರಂತೆ, ಮೊಘಲರಂತೆ ನಮ್ಮೊಂದಿಗೆ ಸೆಣಸಿ, ಭಾರತದೊಂದಿಗೆ ಸೆಣಸಿ ಮತ್ತೆ ಅವರು ಇಲ್ಲೇ ಉಳಿದುಕೊಂಡ್ರು ಎಷ್ಟೋ ಜನ. ಆದರೆ ಐರೋಪ್ಯನರು ಹಾಗೆ ಮಾಡಲಿಲ್ಲ, ಭಾರತ ದೇಶಕ್ಕೆ ಬಂದರು, ಅವರ ಸಂಸ್ಕೃತಿಯನ್ನು ಬಿಟ್ಟು ಮತ್ತೆ ಮರಳಿ ಹೋದರು, ಅವರು ದೂರನೇ ಉಳಿದರು ಅಂತಾರೆ ಶಿವರಾಮ್ ಕಾರಂತರು. ಅವರ ಐತಿಹಾಸಿಕ ಹಿನ್ನೆಲೆಯ ದೂರವೇ ಉಳಿತು. ಆದರೂ ನಾವು ಅವರನ್ನು ಬಿಟ್ಟು ಹೋದ ಕವಚವನ್ನಷ್ಟೇ ನಾವು ಮೋಹಿಸಿದೆವು. ಅಂದರೆ ಇವತ್ತಿಗೂ ನಾವು ಬೇರೆ ದೇಶದ ಒಂದು ಸಂಸ್ಕೃತಿ, ಅಂದರೆ ಒಂದು ಉಡುಗೆ ತೊಡುಗೆ ಬಂತು, ಅವರ ಆಹಾರ ಪದ್ಧತಿ ಬಂತು, ಅದನ್ನು ಇನ್ನೂ ನಾವು ಏನಂದ್ರೆ ಮೋಹಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಅದೇ ನೀತಿಯನ್ನು ಇಂದಿಗೂ ಅನುಕರಿಸುತ್ತಿದ್ದೇವೆ. ಉದಾಹರಣೆ,
ಯಾವ್ಯಾವಪ್ಪ ಎಂತೆಂಥವನ್ನ ನಾವು ಅನುಕರಿಸ್ತಾ ಇದ್ದೀವಿ ಅಂದ್ರೆ, ನಮ್ಮ ಚಲನಚಿತ್ರ ಅವುಗಳ ಸಂಗೀತದಲ್ಲಿ ಕಾಣುವ ವಿಚಿತ್ರ ಆಭಾಸಗಳು ಸಂಸ್ಕೃತಿ ಇದ್ದರೂ ಅವುಗಳ ಜ್ಞಾನವಿಲ್ಲದೆ ಸಾಗುತ್ತಿರುವ ಪರಿಸ್ಥಿತಿಯನ್ನು ತೋರಿಸುತ್ತವೆ. ಹೊರದೇಶಗಳ ಆಘಾತಗಳು ಪ್ರತಿಯೊಂದು ನಾಡಿನ ಮೇಲೂ ಉಂಟಾಗಿದೆ. ಯಾವ ರೀತಿ ಎಂದರೆ, ಯಾವ ರೀತಿ ಎಂಬುದನ್ನು ಕಾರಂತರು, ಯುರೋಪಿನ ಹಲವಾರು ರಾಷ್ಟ್ರಗಳು ಬಹು ಚೆನ್ನಾಗಿ ತಮ್ಮ ಸಂಸ್ಕೃತಿಯ ವಿವಿಧ ಮುಖಗಳನ್ನು ತೋರಿಸುವ ಗ್ರಂಥಗಳು ಮ್ಯೂಸಿಯಂಗಳು ನಿರ್ಮಿಸಿದ್ದಾರೆ. ಯಾಕಂದರೆ ನಾವು ಹೊರದೇಶಕ್ಕೆ ಹೋದಾಗ ಅಲ್ಲಿನ ಗ್ರಂಥಾಲಯಗಳನ್ನು ನೋಡ್ತೀವಿ, ಮ್ಯೂಸಿಯಂಗಳನ್ನು ನೋಡ್ತೀವಿ. ಅದರಂತೆ ಅನ್ಯ ಜನಾಂಗಗಳ ಸಂಸ್ಕೃತಿಗಳನ್ನು ಅಭ್ಯಸಿಸಲು ಅವರು ಆ ಗ್ರಂಥಗಳನ್ನಿಟ್ಟು ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನಿಸಿದ್ದಾರೆ. ಕಾರಂತರು ಒಂದು ಸಂಸ್ಕೃತಿಯನ್ನು ಕುರಿತು ತಮ್ಮದೇ ಆದಂತಹ ಒಂದು ಕಳಕಳಿಯ ಮನಸ್ಸಿನಿಂದ ಏನು ಹೇಳಲು ಹೊರಟಿದ್ದಾರೆಂದರೆ, ಎಲ್ಲರೂ ಭಾರತೀಯ ಸಂಸ್ಕೃತಿಯನ್ನು ಕುರಿತು ಮಾತನಾಡುತ್ತಾರೆ, ಭಾಷಣ ಮಾಡುತ್ತಾರೆ, ಆದರೆ ಇದನ್ನು ಉಳಿಸಲು ಚೇತರಿಸಲು ಏನು ಇನ್ನೂ ಪ್ರಯತ್ನಿಸುತ್ತಿಲ್ಲ, ಅಥವಾ ಪ್ರಯತ್ನಿಸುತ್ತಿದ್ದಾರೆಯೇ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಕೆಲವೊಂದಿಷ್ಟು ಸಂಸ್ಕೃತಿಗಳು ಉಳಿದಾವ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆ ಹೇಳ್ತಾರೆ. ಏನಂದರೆ, ಪಾಪ ಪುಣ್ಯದ ಭೀತಿಯಿಂದಲೋ ಸ್ವರ್ಗ ನರಕಗಳ ಬೆದರಿಕೆಯಿಂದಲೋ ಉಳಿದಿವೆ ಹೊರತು ಶಾಶ್ವತವಾಗಿ ಉಳಿತವೆ ಎಂದು ಹೇಳಲಿಕ್ಕಾಗದು ಎನ್ನುತ್ತಾರೆ. ಇದನ್ನು ಸಹ ಮುಂದೊಂದಿನ ಇರ್ಬೋದು, ಇರ್ಲಿಕ್ಕಿಲ್ಲ. ಎಲ್ಲಿ ಸ್ವರ್ಗ, ಎಲ್ಲಿ ನರಕ, ಎಲ್ಲಿ ಪಾಪ, ಎಲ್ಲಿ ಪುಣ್ಯ, ಅವನು ಸಹ ಆ ಒಂದು ಭಾವನೆಗಳು ಸಹ ಮುಂದೊಂದು ದಿನ ಜನರ ಮನಸ್ಸಿನಿಂದ ಕಿತ್ತಿ ಹೋಗಬಹುದು ಅಂತ ಹೇಳ್ತಾರೆ ಅವರು. ಎಲ್ಲಿ ಒಂದು ಕಳಕಳಿಯ ಮಾತನ್ನ ಹೇಳ್ತಾ ಹೋಗ್ತಾರೆ. ನಮ್ಮ ನಾಡಿನಲ್ಲೇ ಹುಟ್ಟಿ ನಮ್ಮ ಹಿರಿಯರೆಲ್ಲ ಆನಂದಿಸುವ ಅನೇಕ ರೀತಿಯ ಕೆತ್ತನೆ, ಚಿತ್ರ, ರೂಪ, ಆಕಾರ ಸಾವಿರಾರು ಇರುವಾಗ ಅವು ಈಗ ನಮ್ಮ ಕಣ್ಣಿಗೆ ಈಗ ಅವು ಸೊಗಸು ಎನಿಸುತ್ತಿಲ್ಲ. ನಮ್ಮ ಹೆಣ್ಣು ಮಕ್ಕಳು ಕಸೂತಿಗೆ ಆರಿಸಿಕೊಳ್ಳುವ ಇಂದಿನ ಡಿಸೈನ್ ಪ್ರತಿರೂಪಗಳು, ತಲತಲಾಂತರದಿಂದ ಬಂದ ಎಲೆ ಬಳ್ಳಿ ಹೂಗಳು, ಅವುಗಳು ಬಣ್ಣದಿಂದಲೂ ಉಂಟಾದಂಥವು. ನಮ್ಮ ವಸ್ತು, ಒಡವೆ, ರೂಪ, ಆಕಾರ, ಬಣ್ಣಗಳಿಂದ ಅವೆಲ್ಲ ಪ್ರಕೃತಿಯಿಂದ ಉಂಟಾದಂಥವು. ಆದರೆ ನಮ್ಮ ವಸ್ತುಗಳಿಂದ, ಒಡವೆಗಳಿಂದ, ರೂಪಗಳಿಂದ, ಆಕಾರಗಳಿಂದ, ಬಣ್ಣಗಳಿಂದ ಹುಟ್ಟಿದವು ಅಲ್ಲ, ಆ ಸಂಸ್ಕೃತಿ ಈ ಪ್ರಕೃತಿಯಿಂದ ಬಂದಂಥದ್ದು ಅಂತಾರೆ ಕಾರಂತರು. ನಮ್ಮ ಇಂದಿನ ಕಟ್ಟಡಗಳು ರೋಮ್ ಗ್ರೀಕ್ ದೇಶದಿಂದ ಆಗಮಿಸಿದ್ದವು. ಇಂದಿನ ಕಟ್ಟಡಗಳು ರೋಮ್ ತರ ಆಗಬೇಕು, ಗ್ರೀಸ್ ದೇಶದಾಗ ಕಟ್ಟಿದಂತಹ ಆ ರೀತಿ ನಾವು ಕಟ್ಟಬೇಕು ಅಂತ ನಾವು ಅನ್ಕೊಳ್ತಿದ್ವಿ. ಆದರೆ ನಮ್ಮ ಭಾರತದ ಶೈಲಿಗಳಾದ ಒಂದು ಮನೆಯಲ್ಲಿ ಅಥವಾ ಒಂದು ಏನೋ ಕಟ್ಟಡ, ಅದಕ್ಕೆ ಕಮಾನು, ಒಂದು ಸ್ತಂಭ ಅಂದರೆ ಕಂಬ, ಶಿಖರಗಳನ್ನು ನಾವೀಗ ಮರೆತು ಬಿಟ್ಟಿದ್ದೇವೆ. ಇದು ನಮ್ಮ ಅರಸಿಕತೆಯನ್ನು ಎದ್ದು ಕಾಣಿಸುತ್ತದೆ. ಅಂದರೆ ರಸಿಕತೆ ಇಲ್ಲದ್ದು, ಬಂದ ಕೂಡಲೇ ಏನೋ ಒಂದು ಸಂಸ್ಕಾರ, ಒಂದು ಏನಂದ್ರೆ ಬಂದ ಕೂಡಲೇ ಒಂದು ಪಡಸಾಲಿ ಒಳಗೆ ಹೋದ್ರೆ ಒಂದು ಏನಂತಂದ್ರೆ ಅಡಿಗೆ ಕೋಣೆ, ಎಲ್ಲರೂ ಕುಳಿತುಕೊಳ್ಳುವಂತಹ ಒಂದು ಏನಂತಂದ್ರೆ ಮತ್ತೊಂದು ಕೋಣೆ, ಆಮೇಲೆ ಆಹಾರ ಧಾನ್ಯಗಳನ್ನ ಇಡುವಂತಹ ಒಂದು ರೂಮು, ಹೀಗೆಲ್ಲ ಇದ್ದು ಮೊದಲ. ಈಗ ಹಾಗಿಲ್ಲ, ಬಂದ ಕೂಡ್ಲೇನೆ ಏನಂತಂದ್ರೆ ಒಂದು ಹಾಲು, ಒಂದು ಸಿಟ್ಟಿಂಗ್ ರೂಮು, ಒಂದು ಡೈನಿಂಗ್ ರೂಮು, ಈ ಎಲ್ಲ ಈ ರೀತಿ ನಾವು ಹೇಳ್ತಾ ಇದ್ದೀವಿ. ಅಂದ್ರೆ ಅನ್ಯ ದೇಶದ ವಸ್ತು ಶೈಲಿಗಳನ್ನ ನಾವೀಗ ಬಳಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಇಂದಿನ ನಮ್ಮ ಸಿವಿಲ್ ಇಂಜಿನಿಯರ್ಗಳಿಗೆ ವಾಸ್ತು ಶೈಲಿಯ ಸೌಂದರ್ಯ ಶಾಸ್ತ್ರದ ಅರಿವನ್ನಾದರೂ ಮಾಡಿಕೊಳ್ಳುತ್ತಿದ್ದಾರೆಯೇ ಎನ್ನುತ್ತಾರೆ ಕಾರಂತರು. ನಮ್ಮ ಸಂಗೀತದಲ್ಲಿ ವಾದ್ಯಗಳ ಕಲಸು ಮಲೋಗರದೊಂದಿಗೆ ಜಾಜ್ ಮೊದಲಾದ ಪಾಶ್ಚಾತ್ಯ ಶೈಲಿಗಳು ಪ್ರವಾಹವಾಗಿ ಬಂದು ಜನರನ್ನು ಮೆಚ್ಚಿಸಿ ದ್ರವ್ಯ ಸುಲಿಯಲು ಪ್ರಾರಂಭಿಸಿವೆ. ಅಂದ್ರೆ ಏನೇನೋ ಮ್ಯೂಸಿಕ್ಗಳು ಬಂದು, ಡಿಜೆ ಅಂತ ಅವು ಅಂತ ಬಂದು ನಮ್ಮ ಜನರ ದ್ರವ್ಯ ಅಂತಂದ್ರೆ ಇಲ್ಲಿ ಬರೀ ಹಣ ಅಷ್ಟೇ ಅಲ್ಲ,
ಎಲ್ಲವನ್ನು ನಾವು ಅದರೊಂದಿಗೆ ಕಳೆದುಕೊಳ್ತಾ ಇದ್ದೀವಿ ಅಂತ. ಮೂಲ ದ್ರವ್ಯ ಅನ್ನೋದನ್ನ ಕಳೆದುಕೊಳ್ತಾ ಇದ್ದೀವಿ ಅಂದ್ರೆ ಮೂಲ ಪಾರಂಪರಿಕವಾದಂತಹ ಸಂಸ್ಕೃತಿಯನ್ನ ಕಳೆದುಕೊಳ್ತಾ ಇದ್ದೀವಿ. ಹಲವರ ದೇಶೀಯ ಗೀತೆ ಇವತ್ತು ಅನಾಗರಿಕ ಎನಿಸಿ ಕುಗ್ಗಿದೆ. ಇಂದು ನಮ್ಮ ನಂಬಿಕೆ, ಮತಾಚಾರ, ನಡವಳಿಕೆಯ ಸಂಸ್ಕೃತಿಯಲ್ಲಿ ಹುದುಗಿ ಹೋಗಿಬಿಟ್ಟಿವೆ. ನಮ್ಮ ಕಾಳಿದಾಸ, ಬಾಣ, ಭಾಸರು ಈ ಉಪನಿಷತ್ ಯುಗದ ಋಷಿಗಳು. ಬುದ್ಧ, ಮಹಾವೀರ ಬರಿಯ ನಾಮ ಮಾತ್ರವಾಗಿರುತ್ತಾರೆ. ಕಾಳಿದಾಸ, ಭಾಸ ಇವರೆಲ್ಲ ಏನಂದ್ರೆ ಉಪನಿಷತ್ತಿನ ಯುಗದ ಋಷಿಗಳಂತ ಅದನ್ನ ಮುಚ್ಚಿಟ್ಬಿಟ್ಟಾರ. ಬುದ್ಧ, ಮಹಾವೀರರು ಬರಿಯ ನಾಮ ಮಾತ್ರಕ್ಕೆ. ಕಾಳಿದಾಸನನ್ನು ಶೇಕ್ಸ್ಪಿಯರಿಗೆ ಹೋಲಿಸುವೋಣವೇ. ನಮ್ಮ ವಿಶ್ವವಿದ್ಯಾಲಯ ಅಂದ್ರೆ ಮನಸ್ಸಿಗೆ ನೋವಾಗಿ ಕಾರಂತರು ಹೇಳ್ತಾ ಇದ್ದಾರೆ, ನಮ್ಮ ಕಾಳಿದಾಸನನ್ನ ಶೇಕ್ಸ್ಪಿಯರಿಗೆ ಹೋಲಿಸೋಣವೇ ಅಂತ ಕೇಳ್ತಾ ಇದ್ದಾರೆ ಅವರು. ನಮ್ಮ ವಿಶ್ವವಿದ್ಯಾಲಯಗಳು ಇಂದು ಕೇವಲ ಡಿಗ್ರಿ ಹಂಚುವ ಮನೆಗಳಾಗಿವೆ. ಇದನ್ನ ಬಹಳ ನೋವಿನಿಂದ ಹೇಳ್ತಾ ಇದ್ದಾರೆ ಕಾರಂತರು. ಸಾಮಾಜಿಕ ಶಾಸ್ತ್ರ ಅಧ್ಯಯನ ಭಾಗಗಳು ಇಲ್ಲಿಲ್ಲ. ಜ್ಞಾನಕ್ಕಾಗಿ ಜ್ಞಾನ ಎಂದು ಬರುವ ಜ್ಞಾನ ಭಿಕ್ಷುಗಳಿಗೆ ಅಂದ್ರೆ ವಿದ್ಯಾರ್ಥಿಗಳಿಗೆ ನಾವೇನು ದಾರಿ ತೋರಿಸುತ್ತಿದ್ದೇವೆ ಅದು ನಮಗೆ ಅರಿವಿಲ್ಲದಂತಾಗಿದೆ ಅಂತ ಇದ್ದಾರೆ ಅವರು. ಇಂತಹ ಪರಿಸ್ಥಿತಿಯಿಂದಾಗಿ ಜನಸಾಮಾನ್ಯರು ಅನ್ಯ ದೇಶಗಳಿಂದ ಬಂದ ಒಳಗೆ ಏನೂ ಇರಲಾರದಂತಹ ನಾವೀನ್ಯತೆಗೆ ಮನಸೋತು ಅರ್ಥನೇ ಇಲ್ಲ, ತಳಬುಡನೇ ಇಲ್ಲ ಅಂತಹ ನಾವೀನ್ಯತೆಗೆ ಸೋತು ಅದನ್ನು ಅನುಸರಿಸುತ್ತಿದ್ದಾರೆ ಎಂದು ಲೇಖಕರು ಈ ನುಡಿಯನ್ನು ಬಹಳ ನೋವಿನಿಂದ ನೊಂದು ಈ ಮಾತನ್ನು ಹೇಳ್ತಾ ಇದ್ದಾರೆ. ಈ ರಾಷ್ಟ್ರೀಯ ಪುನರುಜ್ಜೀವನವೆಂಬುದು ರೂಪಾಯಿಗಳ ಸಂಸ್ಕಾರ ಎಂದು ತಿಳಿದುಕೊಂಡರೆ ನಮ್ಮ ಸಂಸ್ಕೃತಿ ಎಂಬುದೇ ಮರೆತು ಹೋಗಬೇಕಾಗುತ್ತದೆ. ಎಲ್ಲವೂ ಹಣದ ಮೇಲೆ ನಿಂತು ವ್ಯವಹಾರಿಕವಾಗಿ ನಾವು ವಿಚಾರ ಮಾಡಿದಾಗ ಸಂಸ್ಕೃತಿಯನ್ನು ಮಾತೇ ಉಳಿಯೋದಿಲ್ಲ. ಇಂದು ವೀಗ್ಲ್ಯಾಂಡ್ ಉದ್ಯಾನ ನಾರ್ವೆ ಜನಕ್ಕೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಹೊರದೇಶದ ಒಂದು ನಾರ್ವೆಯಲ್ಲಿರುವಂತಹ ಒಂದು ಉದ್ಯಾನದ ಉದಾಹರಣೆ ಕೊಡ್ತಾರೆ. ಅದರ ಹೆಸರೇನಂದ್ರೆ ವೀಗ್ಲ್ಯಾಂಡ್ ಅಂಥೇಳಿ ಉದ್ಯಾನ. ಅದು ನಾರ್ವೆ ಜನಕ್ಕೆ ಒಂದು ಹೆಮ್ಮೆಯ ಸ್ಥಳವಾಗಿದೆ. ವೀಗ್ಲ್ಯಾಂಡ್ ನಾರ್ವೆ ಎನ್ನುವನು ಒಬ್ಬ ವ್ಯಕ್ತಿ. ಇದರ ಕಾಣಿಕೆಯನ್ನು ನಾಳಿನ ಆ ನಾರ್ವೆಯನ್ನುವಂತಹ ವ್ಯಕ್ತಿಯ ಉದ್ಯಾನವನದಲ್ಲಿ ನಿಲ್ಲಿಸಿ ಅವನನ್ನು ಫೇಮಸ್ ಅನ್ನಾಗಿ ಮಾಡಿದ್ದಾರೆ. ಅವನ ಹೆಸರಿನ ಮೇಲೆ ಉದ್ಯಾನವನ ಅಲ್ಲ, ಒಂದು ದೇಶನೇ, ಆ ಒಂದು ಪ್ರದೇಶನೇ ಅವನ ಹೆಸರಿನ ಮೇಲೆ ಇದೆ ಅಂತಂದ್ರೆ ಆ ನಾರ್ವೆ ಅಂದ ತಕ್ಷಣನೇ ನಮಗೆ ಏನೆಲ್ಲ ಅಲ್ಲಿನ ಒಂದು ಸಂಸ್ಕೃತಿ ನಮ್ಮ ಕಣ್ಣೆದುರು ಬರಬೇಕು. ಆ ಮಟ್ಟಕ್ಕೆ ಅಲ್ಲಿ ಏನಂದ್ರೆ ಒಂದು ಸಾಂಸ್ಕೃತಿಕ ರೂಪವಾಗಿ ಬೆಳೆಸಿದ್ದಾರೆ. ಹೀಗಾಗಿ ಅದನ್ನೇನು ಹೇಳ್ತಾರೆ ಅಂದರೆ ನಾಳಿನ ನಾರ್ವೆಯ ಮಕ್ಕಳಿಗೂ ಅದರ ನೆನಪು ದೊರಕಿಸಿಕೊಡುವಂತೆ. ಯಾಕಂದ್ರೆ ಒಂದು ಸಂಸ್ಕೃತಿ ಅದಂದ್ರೆ ಈಗ ಏನಂದ್ರೆ ಕಾಳಿದಾಸ, ಭಾಸ, ಬಾಣ ಅವರು ಬರೆದಂತಹ ಒಂದು ಕಾದಂಬರಿಗಳು ಮತ್ತು ಮೀಮಾಂಸಾತ್ಮಕವಾದಂತಹ ಕೃತಿಗಳನ್ನು ನಾವು ಓದಿದಾಗ ಅಲ್ಲಿನ ಒಂದು ಸಂಸ್ಕೃತಿ, ಅವಾಗಿನ ಪರಂಪರೆ, ಅವಾಗಿನ ಆಡಳಿತ ನಾವು ನೆನಪಿಸಿಕೊಳ್ಬಹುದು. ಆದರೆ ಅವೆಲ್ಲ ಏನಾಗ್ಬಿಟ್ಟವು ಅಂದರೆ ಅವು ಬರೀ ಏನಂದರೆ ಒಂದು ಪುಸ್ತಕ ಅಂತ ತಿಳಿದುಕೊಂಡು ಒಂದು ಗ್ರಂಥಾಲಯದಲ್ಲಿ ಉಳಿದು ಬಿಟ್ಟವು. ಆದರೆ ಹೊರಗೆ ದೇಶದವರು ಆ ರೀತಿ ಮಾಡಿಲ್ಲ. ಆ ಗ್ರಂಥಾಲಯದ ಜೊತೆಗೆ ಆ ವ್ಯಕ್ತಿಯನ್ನ ಸೃಷ್ಟಿಸಿ ಅದನ್ನು ಉದ್ಯಾನವನವನ್ನಾಗಿ ಮಾಡಿ ಅದನ್ನೇನಂತಂದ್ರೆ ಎಲ್ಲರ ಕಣ್ಣಿಗೆ ಕಾಣುವಂತೆ ಮಾಡಿ ಮುಂಬರುವ ಮುಂದೆ ಹುಟ್ಟುವ ಮಕ್ಕಳು ಸಹ ಏನಂದ್ರೆ ಅವು ಇಂಥ ಒಬ್ಬ ವ್ಯಕ್ತಿ ಇದನ್ನು ಈ ದೇಶವನ್ನ ಈ ನಾಡನ್ನ ಏನಂದ್ರೆ ಸಂಸ್ಕೃತಿಯನ್ನ ರಚಿಸಿದಂಥವನು ಅಂತೇಳಿ ಅಷ್ಟರ ಮಟ್ಟಿಗೆ ಮುಂದುವರೆದಿದೆ ಹೊರಗಿನ ದೇಶದ ಜನರ ಒಂದು ಸಂಸ್ಕೃತಿ. ಅದಕ್ಕಾಗಿ ಆದರೆ ನಮ್ಮ ನಾಡಿನಲ್ಲಿ ಮೆರೆದ ಬುದ್ಧ, ಕಾಳಿದಾಸ, ಸೂರದಾಸ, ತ್ಯಾಗರಾಜರಿಗಳಿಗೆ ನಾವು ಆ ನಾರ್ವೆಯಂತೆ ಯಾಕೆ ಕಾಣಿಕೆ ಸಲ್ಲಿಸಬಾರದು? ನಾವು ಸಹ ಅವರಂತೆಯೇ ಯಾಕೆ ನಾವು ನಮ್ಮ ಭಾರತದ ಸಾಂಸ್ಕೃತಿಕ ಒಂದು ಪರಂಪರೆ ಅನ್ನೋಂಥದ್ದನ್ನ ಇಂತಿಂಥವರೊಂದಿಗೆ ಹೋಲಿಕೆ ಕೊಟ್ಟು ಅಥವಾ ಇಂಥವರ ನಮ್ಮ ಭಾರತ ದೇಶವನ್ನ ಏನಂದ್ರೆ ಇಷ್ಟು ಒಳ್ಳೆಯ ರೀತಿಯಲ್ಲಿ ಆ ಒಂದು ಸಂಸ್ಕೃತಿ ಇತ್ತು ಅನ್ನೋಂಥದ್ದು ಅವರ ಕೃತಿಗಳಲ್ಲದ ಆ ಹೆಸರುಗಳನ್ನು ಉದಾಹರಣೆಯಾಗಿಟ್ಟುಕೊಂಡು ಅವರ
ಮೂರ್ತಿಗಳನ್ನ ಕಟ್ಟಿಸಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆಯನ್ನ ಯಾಕೆ ಮುಂದುವರಿಸ್ಕೊಂಡು ಹೋಗಬಾರ್ದು ಅಥವಾ ಜನರಿಗೆ ಯಾಕೆ ತೋರಿಸ್ಪಡಿಸಬಾರ್ದು ಅಂತ ಒಂದು ಕಳಕಳಿಯ ಮನವಿಯ ಮತ್ತು ಪ್ರೀತಿಯ ಆ ಸಂಸ್ಕೃತಿಗಳನ್ನು ನೆನಪಿಸಿಕೊಳ್ಳುತ್ತಾ ಈ ಒಂದು ಲೇಖನವನ್ನು ನಮ್ಮ ಸಂಸ್ಕೃತಿ ಹೆಮ್ಮೆಯ ಸಂಸ್ಕೃತಿ ಅಂತ ಹೇಳ್ತಾರೆ ಲೇಖಕರು ಶಿವರಾಮ ಕಾರಂತರು. ಇವತ್ತಿನ ದಿನಗಳಲ್ಲಿ ನಾವು ಸಂಸ್ಕೃತಿ ಕುರಿತು ಮಾತನಾಡುವರದಿರಲಿ, ನಾವು ಸಂಸ್ಕೃತಿ ಸಂಸ್ಕೃತರೇ ಆಗಲಾರೆವು. ಅದನ್ನರಿತು ಅದಕ್ಕೆ ತಕ್ಕಂತೆ ನಡೆದುಕೊಂಡು ನಾವು ಹೋಗುವುದಾದರೆ ನಮ್ಮ ಮಾತಿಗೆ ಬೆಲೆ ಸಿಕ್ಕಿದಂತಾಗುತ್ತದೆ ಎನ್ನುತ್ತಾರೆ ಕಾರಂತರು. ಹೀಗೆ ಈ ನಮ್ಮ ಸಂಸ್ಕೃತಿ ಹೆಮ್ಮೆ ಕುರಿತು ಕಾರಂತರು ಒಂದು ಸೊಗಸಾದಂಥ ಲೇಖನವನ್ನು ಬರೆದಾರ. ಅದನ್ನು ನೀವು ಸರಿಯಾಗಿ ಏನಂತಂದರೆ ಓದಿದರೆ ತಿಳಿದುಕೊಂಡ್ರೆ ನಿಮಗೆ ಶಾಶ್ವತವಾಗಿ ನೆನಪುಳಿತದ.